ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ತುಂಬ ಇಂಪಾರ್ಟೆಂಟಾಗಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಏನಪ್ಪ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಒಂದು ಹಣ ಏನಿದೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಂಪಾರ್ಟೆಂಟಾಗಿ ಎರಡನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ತುಂಬ ಜನ ಇಲ್ಲಿ ಎರಡನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟನ್ನು ಮಾಡಿದ್ದೀರ. ತುಂಬ ಜನ ಇಲ್ಲಿ 20% ಜನ ಇಲ್ಲಿ ಎರಡನೇ ಕಂತಿನ ಹಣ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಅದಕ್ಕೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಕ್ರೀನ್ಶಾಟನ್ನು ತೋರಿಸ್ತೇನೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಫಿಷಿಯಲಾಗಿ ಒಂದು ಅಪ್ಡೇಟನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಇವತ್ತು ತುಂಬ ದಿನ ಆದಮೇಲೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 15-20 ದಿನ ಆದಮೇಲೆ ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಿದೆ ಮಾಹಿತಿ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ನಿಮಗೆ ಕೊಡಲಾಗ್ತಾ ಹೋಗ್ತದೆ. ಅದಕ್ಕಾಗಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅವರು ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಹಣದ ಒಂದು ಮಾಹಿತಿಯನ್ನು ನೋಡೋದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡೂ ತಿಂಗಳ ಒಂದು ಹಣಕ್ಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿಗೆ ಟೋಟಲಾಗಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ 4,000 ಕೋಟಿ ಹಣ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣಕ್ಕೆ. ಬಜೆಟನ್ನು ನೋಡೋದಾದರೆ 72,000 ಕೋಟಿ ರೂಪಾಯಿಗಳು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2023ರ ಒಂದು ಬಜೆಟ್ ಅಲೋಕೇಷನ್ ಮಾಡಿದ್ದಾರೆ. ಅದರಲ್ಲಿ 4,000 ಕೋಟಿ ರೂಪಾಯಿ ಏನಿದೆ ಈಗ ಬಿಡುಗಡೆಯನ್ನು ಮಾಡಿದ್ದಾರೆ. ಯಾವುದಕ್ಕೆ ಅಂತಂದರೆ ಗೃಹಲಕ್ಷ್ಮಿ ಹಣಕ್ಕೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣ ಇವು, ಇನ್ನೂ ಕೂಡ ಅಕ್ಟೋಬರ್ಗೆ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. 3ನೇ ಕಂತಿನ ಹಣ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿನೇ ಇಲ್ಲ. 2ನೇ ಕಂತಿನ ಒಂದು ಹಣ ಇನ್ನೂ ಕೂಡ ಯಾಕಪ್ಪ ಬಂದಿಲ್ಲ ಅಂತಂದರೆ, ಇಲ್ಲಿ 2ನೇ ಕಂತಿನ ಹಣ ಏನಿದೆ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ. ಒಬ್ಬೊಬ್ಬರಿಗೆ ಇಲ್ಲಿ ಬರ್ತಾ ಇದೆ, ಒಬ್ಬೊಬ್ಬರಿಗೆ ಬರ್ತಿಲ್ಲ. ಮತ್ತು ಇಲ್ಲಿ ತುಂಬ ಜನ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 150 ರೂಪಾಯಿ ಬಂದಿದೆ, ಆದರೆ 1ನೇ ಕಂತಿನ ಹಣ ಅವ್ರಿಗೆ ಇನ್ನೂ ಕೂಡ ಬಂದಿಲ್ಲ. ಏನು 1ನೇ ಕಂತಿನ ಹಣ ಬಂದಿಲ್ಲಲ್ಲ, ಅವರಿಗೆ ಇಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಅಂದರೆ ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ 1ನೇ ಕಂತಿನ ಒಂದು ಹಣ ಬಂದಿರಲಿಲ್ಲ ಅಥವಾ ಬಂದಿತ್ತು, 1ನೇ ಕಂತಿನ ಹಣ ಒಂದು ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 170 ರೂಪಾಯಿ ಬಂದಿತ್ತು, ಅವರಿಗೆ ಇನ್ನೂ ಕೂಡ 1ನೇ ಕಂತಿನ ಹಣ ಬಂದಿರಲಿಲ್ಲ, ಅವರಿಗೆ ಈಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದನ್ನೇ ಎಲ್ಲರೂ ಕೂಡ 2ನೇ ಕಂತಿನ ಹಣ 2ನೇ ಕಂತಿನ ಹಣ ಅಂತ ಅಂದ್ಕೊಂಡು ಕಮೆಂಟನ್ನು ಮಾಡ್ತಿದ್ದಾರೆ. ಅದರ ಬಗ್ಗೆ ಗೊತ್ತಿರಲಿ, ಇದು 2ನೇ ಕಂತಿನ ಹಣ ಅಲ್ಲ, 1ನೇ ಕಂತಿನ ಹಣ, ಆದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಾ ಇರತಕ್ಕಂತಹ ಒಂದು ಹಣ ಆಗಿದೆ. ಇಲ್ಲಿ ಸೆಪ್ಟೆಂಬರ್ಗೆ ಇಲ್ಲಿ ಬಜೆಟನ್ನು ಅಲೋಕೇಟ್ ಮಾಡಿದರೆ ಆದಷ್ಟು ಬೇಗ, ಅಂದರೆ ನಿಮಗೆ 1ನೇ ಕಂತಿನ ಹಣ ಬಂದಿತ್ತು ಅಂತಂದರೆ 2ನೇ ಕಂತಿನ ಹಣ ಬರಲೇಬೇಕು, ಎಲ್ಲೂ ಹೋಗೋದಿಲ್ಲ, ವೆಯ್ಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಏನು 170 ರೂಪಾಯಿ ಬಂದಿತ್ತು ಅಂತಂದರೆ ಸಾಕು, ನಿಮಗೆ 1ನೇ ಕಂತಿನ ಹಣ 2ನೇ ಕಂತಿನ ಹಣ ಪಕ್ಕ ಬಂದೇ ಬರ್ತದೆ. ಯಾಕೆ ಅಂತಂದರೆ, ಒಂದು ಸಲ ನಿಮಗೆ ಅನ್ನಭಾಗ್ಯ ಯೋಜನೆ ಬರಬೇಕು ಅಂತಂದರೆ ಅದು ಎಲ್ಲ ಸರಿಯಾಗಿದ್ದರೆ ಮಾತ್ರ ಬರ್ತದೆ. ಅಂದರೆ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಅಕೌಂಟ್ ಪುಸ್ತಕ ಎಲ್ಲ ಸರಿ ಇದ್ದರೆ ಮಾತ್ರ 1ನೇ ಕಂತಿನ ಹಣ ಬರಬೇಕು. ನಿಮಗೆ 1ನೇ ಕಂತಿನ ಹಣ ಅಥವಾ ಅನ್ನಭಾಗ್ಯ ಹಣ ಬಂದಿದೆ ಅಂತಂದರೆ ಅವೆಲ್ಲವೂ ಕೂಡ ಸರಿ ಇದೆ, ಏನು ಕೂಡ ನೀವೀಗ ಚೇಂಜ್ ಮಾಡಿಸ್ಕೊಳ್ಳೋಗುತ್ತದೆ ಇರೋದಿಲ್ಲ. ಓಕೆ, ಈಗ ಏನು ಮಾಡಿ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರ್ತದೆ. ನೀವು ನೆಕ್ಸ್ಟ್ 1 ವೀಕಲ್ಲಿ ನಿಮಗೆ ಈ ಒಂದು ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ನಿಮ್ಮ ಒಂದು ಹಣ ನಿಮಗೆ ಬಂದು ತಲುಪ್ತದೆ, ಅದರ ಬಗ್ಗೆ ಏನು ಕೂಡ ವರಿ ಆಗತಕ್ಕಂಥ ಒಂದು ಅಗತ್ಯತೆ ಇಲ್ಲ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಒಂದು ಕಡೆಯಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆ, ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.